ಹಾಯ್ ಫ್ರೆಂಡ್ಸ್, ಜಿ ಪಿ ಎಸ್ ಟಿ ಆರ್ ಬಗ್ಗೆ ಒಂದು ಮಹತ್ವದ ಮಾಹಿತಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು. ಒಂದು ಡೇಟ್ ಏನಿದೆ, ಅಪ್ಲಿಕೇಶನ್ ಹಾಕೋ ಡೇಟು ಮತ್ತು ಏನು ಫೀಸ್ ತುಂಬೋ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಒಂದು ಮುಂದುವರಿಸಲಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮ್ಯಾಟ್ರ್ ನೋಡಿ, ಕಂಪ್ಲೀಟಾಗಿ ನೋಡಿದ್ರೆ ಒಂದು ಕರೆಕ್ಟಾಗಿ ವಿಷಯ ತಿಳುತ್ತೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ 6ರಿಂದ 8ನೇ ತರಗತಿ ನೇಮಕಾತಿ 2022ಕ್ಕೆ ಸಂಬಂಧಿಸಿದಂತೆ ಇಲಾಖಾ ವೆಬ್ಸೈಟ್ www.schooleducation.kr.nic.in ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಮೂಲಕ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ 23/3/2022 ರಿಂದ 22/4/2022 ಅವಕಾಶ ಕಲ್ಪಿಸಲಾಗಿತ್ತು. ಹೌದು, ಆದರೆ ಹಲವಾರು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುತ್ತಾರೆ. ಇನ್ನೂ ಹಲವು ಅಭ್ಯರ್ಥಿಗಳು ಕೇವಲ ರಿಜಿಸ್ಟ್ರೇಷನ್ ಮಾತ್ರ ಮಾಡಿಕೊಂಡು ಅರ್ಜಿಯಲ್ಲಿ ವಿವರಗಳನ್ನು ಭರ್ತಿ ಮಾಡಿರುವುದಿಲ್ಲ. ಅಂತಹ ಅಭ್ಯರ್ಥಿಗಳಿಗೆ ಅನುಕೂಲಿಸುವ ಸಲುವಾಗಿ ಅರ್ಜಿ ಶುಲ್ಕ ಪಾವತಿಸಲು ದಿನಾಂಕ 26/4/2022 ಕಾಲಾವಕಾಶ ನೀಡಲಾಗಿದೆ. ಆದರೆ ಅಭ್ಯರ್ಥಿಯು ಈ ಕೆಳಕಂಡ ಸೂಚನೆಗಳನ್ನು ಪಾಲಿಸಬೇಕು. ಸೂಚನೆ ನೋಡಿ ಏನಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೊದಲೇ ಸೂಚನೆ, ಪ್ರತಿ ಹೊಸ ಅರ್ಜಿಗೆ ನ್ಯೂ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ದಿನಾಂಕ 22/4/2022 ರಾತ್ರಿ 12:00 ಮಾತ್ರ ಅವಕಾಶವಿರುತ್ತದೆ. ಓಕೆ, ನೆಕ್ಸ್ಟ್ ನೋಡಿ ಎರಡನೇ ಸೂಚನೆ, ದಿನಾಂಕ 22/4/2022 ರಾತ್ರಿ 12 ಗಂಟೆ ನಂತರ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಹೌದು, ಇದು ಮೊದಲೇ ಹೇಗಿತ್ತು ಅದೇ ಥರ ಇದೆ. ನೆಕ್ಸ್ಟ್ ನೋಡಿ, ದಿನಾಂಕ 22/4/2022 ರಾತ್ರಿ 12:00 ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುವ ಅಭ್ಯರ್ಥಿಗಳಿಗೆ ಮಾತ್ರ. ಈಗ ಇವೇನು 22ನೇ ತಾರೀಕಿನ ಒಳಗೆ ಯಾರು ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಅಷ್ಟೇ ಮಾಡ್ಕೊಂಡಿರ್ತಾರಲ್ಲ, ಅವರಿಗೆ ಮಾತ್ರ ಏನದು ಆನ್ಲೈನ್ ಅರ್ಜಿಯಲ್ಲಿ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಲು ಅವಕಾಶವಿರುತ್ತದೆ. ಈಗ ಆನ್ಲೈನ್ ಭರ್ತಿ ಮಾಡಿದ ನಂತರ, ಸಾರಿ, ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಭರ್ತಿ ಮಾಡಬೇಕಾಗುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ, ಮೀಸಲಾತಿ ತುಂಬಬೇಕಾಗುತ್ತೆ, TET ಮಾರ್ಕ್ಸ್ ಕಾರ್ಡ್ ತುಂಬಬೇಕಾಗುತ್ತೆ, ಡಿಗ್ರಿ ಮಾರ್ಕ್ಸ್ ತುಂಬಬೇಕಾಗುತ್ತೆ, ಆಮೇಲೆ ಅಪ್ಲೋಡ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ಗಳನ್ನು. ಸೊ ಆ ಒಂದು ವಿಷಯಗಳನ್ನು ಬಾಕಿ ಉಳಿಸ್ಕೊಂಡವರು ರಿಜಿಸ್ಟ್ರೇಷನ್ ಹೆಸರನ್ನು ನೋಂದಾಯಿಸಿ ಉಳಿದ ಒಂದು ಮಾಹಿತಿಯನ್ನು ನೀಡದೇ ಇರುವಂಥ ಅಭ್ಯರ್ಥಿಗಳು ಅವರಿಗೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿಯಲ್ಲಿ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಲು ಅವಕಾಶ ಇರುತ್ತದೆ. ಸೊ ನೆಕ್ಸ್ಟ್ ನೋಡಿ, ಒಂದು ಮೂರನೇ ಒಂದು ಸೂಚನೆ ಏನಪ್ಪ ಅಂದರೆ, ದಿನಾಂಕ ಅವಕಾಶ ಇರುತ್ತದೆ, ಇದು ಮೂರನೇ ಸೂಚನೆ ಮುಗೀತು. ಈಗ ನಾಲ್ಕನೇ ನೋಡಿ, ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/4/2022 ಆಗಿರುತ್ತದೆ. ಈ ದಿನಾಂಕದ ನಂತರ ಯಾವುದೇ ಕಾರಣಕ್ಕೂ ಅರ್ಜಿ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಮೊದಲು 22/4 ಏನಿದೆ 22ನೇ ತಾರೀಕು ಲಾಸ್ಟ್ ಇತ್ತು ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕಿ ಏನು ಫುಲ್ ಒಂದು ಶುಲ್ಕ ಪಾವತಿಸಲು. ಓಕೆ, ಈಗ ಶುಲ್ಕ ಪಾವತಿಸಲು ಮಾತ್ರ ಏನು 26/4/2022 ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ದಿನಾಂಕದ ನಂತರ ಯಾವುದೇ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕ ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿಯನ್ನು ಪಡೆದಿಟ್ಟುಕೊಳ್ಳೋದು ಕಡ್ಡಾಯವಾಗಿದೆ. ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಲಾಸ್ಟಿಗೆ ಏನು ಪೇಮೆಂಟ್ ಎಲ್ಲ ಮಾಡಿದ ನಂತರ ಪ್ರಿಂಟ್ ಅಂತೆಲ್ಲ ಆಪ್ಷನ್ಸ್ ಇರ್ತೈತಿ, ಆ ಪ್ರಿಂಟನ್ನು ಕ್ಲಿಕ್ ಮಾಡಿದ ನಂತರ ನೀವು PDF ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಬೇಕಾದಾಗ ಯಾವಾಗ ಮೊದಲು PDF ಡೌನ್ಲೋಡ್ ಮಾಡ್ಕೋಬೇಕು, ಆಮೇಲೆ ನೀವು ಯಾವಾಗ ಬೇಕಾದಾಗ ಅದನ್ನು ನೀವು ಪ್ರಿಂಟೌಟ್ ತೊಗೋಬೇಕು ಅಂತ ಒಂದು ಮಾಹಿತಿ ಇದೆ ಫ್ರೆಂಡ್ಸ್. ಈ ಮಾಹಿತಿ ನಮ್ಮ ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ನ ಒಂದು ಮಾಹಿತಿ ಸಿಕ್ಕಿದೆ. ಈ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ.